ಕೊರೋನಾ ಲಾಕ್ಡೌನ್ ಮುಗಿಯಲು ಇವತ್ತು ಒಂದೇ ದಿನ ಬಾಕಿ ಇದೆ. ಹೀಗಿರಬೇಕಾದ್ರೆ ಪ್ರಧಾನಿಗಳು ಇವತ್ತು ಮಾತನಾಡ್ತಾರ? ಕೊರೋನಾ ಲಾಕ್ಡೌನ್ ಮುಗಿಯಲು ಒಂದೇ ದಿನ ಬಾಕಿ ಇದೆ. ಇವತ್ತಾದರೂ ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿ ಮಾತನಾಡ್ತಾರ? ದೇಶಾದ್ಯಂತ ಏಪ್ರಿಲ್ 14 ಲಾಕ್ಡೌನ್ 2 ಜಾರಿ ಪಕ್ಕಾ ಇದೆ. ಸಿಎಂಗಳ ಸಭೆಯಲ್ಲಿ ಈಗಾಗಲೇ ಸುಳಿವನ್ನ ಮೋದಿ ಕೊಟ್ಟಿದ್ದಾರೆ, ಆದರೆ ಕೇಂದ್ರ ಸರ್ಕಾರದಿಂದ ಈವರೆಗೂ ಅಧಿಕೃತ ಘೋಷಣೆಯನ್ನ ಮಾತ್ರ ಮಾಡಿಲ್ಲ. ಸೊ ಇವತ್ತು ಲಾಕ್ಡೌನ್ ವಿಸ್ತರಣೆ ಬಗ್ಗೆ ಮೋದಿ ಘೋಷಿಸ್ತಾರ? ಪ್ರಧಾನಿ ಮೋದಿ ಮುಂದಿರುವಂತಹ ಲಾಕ್ಡೌನ್ ಆಯ್ಕೆಗಳಾದರೂ ಏನು? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಲಾಕ್ಡೌನ್ನ ಕಂಪ್ಲೀಟ್ ಚಿತ್ರಣ. ಭಾರತದಲ್ಲಿ ಏಪ್ರಿಲ್ 14 ಬಳಿಕ ಲಾಕ್ಡೌನ್ ವಿಸ್ತರಣೆ ಫಿಕ್ಸ್. ಇಂದು ಅಧಿಕೃತವಾಗಿ ಪ್ರಧಾನಿ ಮೋದಿ ಘೋಷಿಸ್ತಾರ. ಮೊದಲ ಹಂತದ ಲಾಕ್ಡೌನ್ ಮುಗಿಯಲು ಕೇವಲ 1 ದಿನ ಬಾಕಿ ಇದೆ. ಕೊರೋನಾ ವೈರಸ್ಗೆ ಬ್ರೇಕ್ ಹಾಕೋ ಸಲುವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡ ಕಠಿಣವಾದ ಲಾಕ್ಡೌನ್ ನಿರ್ಧಾರದಿಂದ ಈ ಹೊತ್ತಿಗೆ ಸೋಂಕು ನಿಯಂತ್ರಣಕ್ಕೆ ಬರಬೇಕಿತ್ತು. ಆದರೆ ದುರದೃಷ್ಟವಶಾತ್ ಪ್ರಕರಣಗಳ ಸಂಖ್ಯೆ ಕಡಿಮೆಯಾಗೋದ್ ಬಿಟ್ಟು ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಹೀಗಾಗಿ ದೇಶವನ್ನ ಮತ್ತೊಮ್ಮೆ ಲಾಕ್ಡೌನ್ ಎಂಬ ವಿಚಾರ ಮುನ್ನೆಲೆಗೆ ಬಂದಿದೆ. ಒಂದ್ ಕಡೆ ಹೆಚ್ಚುತ್ತಾ ಇರೋ ಕೊರೋನಾ ಕೇಸ್, ಮತ್ತೊಂದ್ ಕಡೆ ಪತನ ಕಾಣುತ್ತಿರುವ ದೇಶದ ಆರ್ಥಿಕತೆ, ಈ ಎರಡನ್ನು ಸರಿದೂಗಿಸುವ ಸವಾಲು ಪ್ರಧಾನಿ ಮೋದಿ ಮುಂದಿದೆ. ಈ ಹಿನ್ನೆಲೆಯಲ್ಲಿ 2ನೇ ಹಂತದ ಲಾಕ್ಡೌನ್ ಹೇಗಿರಬಹುದು ಎಂಬ ಕುತೂಹಲ ಎಲ್ಲರಲ್ಲಿ ಮನೆ ಮಾಡಿದೆ. ನಿನ್ನೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆ ಸಭೆ ಮಾಡಿದ ಪ್ರಧಾನಿ ಮೋದಿ ಜೀವದ ಜೊತೆ ಜೀವನವೂ ಮುಖ್ಯ ಎಂದಿದ್ರು. ಈ ಮಾತು ಮೊದಲ ಲಾಕ್ಡೌನ್ಗಿಂತ 2ನೇ ಹಂತದ ಲಾಕ್ಡೌನ್ ಭಿನ್ನವಾಗಿ ಇರಲಿದೆ ಎಂಬುದರ ಸುಳಿವು ನೀಡಿದೆ. ಇದಕ್ಕೆ ಸಂಬಂಧಿಸಿದ ನಿಬಂಧನೆಗಳನ್ನ ಮಾರ್ಗದರ್ಶಿಗಳನ್ನ ರೂಪಿಸುವ ಕೆಲಸದಲ್ಲಿ ಕೇಂದ್ರ ಸರ್ಕಾರ ಫುಲ್ ಬ್ಯುಸಿಯಾಗಿದೆ. ನಿಬಂಧನೆಗಳ ಪಟ್ಟಿಯೊಂದಿಗೆ ಪ್ರಧಾನಿ ಮೋದಿ ಇಂದು ದೇಶವನ್ನ ಉದ್ದೇಶಿಸಿ ರಾಷ್ಟ್ರೀಯ ಭಾಷಣ ಮಾಡುವ ಸಾಧ್ಯತೆಗಳಿವೆ. ಹಾಗಾದರೆ ಲಾಕ್ಡೌನ್ ಪರಿಣಾಮಗಳೇನು ಅನ್ನೋದನ್ನ ನೋಡೋದಾದ್ರೆ, ಲಾಕ್ಡೌನ್ ಪರಿಣಾಮಗಳೇನು? ಕೊರೋನಾದಿಂದ ದೇಶದ ಆರ್ಥಿಕತೆ ಪಾತಾಳ ಕಂಡಿದೆ. ಕೇಂದ್ರ ರಾಜ್ಯ ಸರ್ಕಾರಗಳ ಆದಾಯ ಕುಸಿದು ಬಿದ್ದಿದೆ. ಕೈಗಾರಿಕಾ ವಲಯ, ವಾಣಿಜ್ಯ ವಲಯ ಸ್ತಬ್ಧವಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಕೆಲವರಿಗೆ ಊಟವೂ ಸಿಕ್ಕುತ್ತಿಲ್ಲ. ಇದಕ್ಕೆಲ್ಲ ಪರಿಹಾರ ಕಂಡುಹಿಡಿಯಬೇಕಿದೆ. ಹೀಗಾಗಿ ಈ ಬಾರಿ ಕಠಿಣ ಲಾಕ್ಡೌನ್ ಬದಲು ಸ್ಮಾರ್ಟ್ ಲಾಕ್ಡೌನ್ ಜಾರಿ ಮಾಡಬಹುದು ಎಂಬ ಮಾತು ಕೇಳಿ ಬರ್ತಿದೆ. ಲಾಕ್ಡೌನ್ ಪಾರ್ಟ್ 2 ಏನಿರಬಹುದು, ಮೋದಿ ಏನ್ ಹೇಳಬಹುದು ಅನ್ನೋದನ್ನು ನೋಡೋಣ. ಸ್ಮಾರ್ಟ್ ಲಾಕ್ಡೌನ್, ಕೊರೋನಾ ಸೋಂಕು ತೀವ್ರತೆಗೆ ಅನುಗುಣವಾಗಿ ನಿಬಂಧನೆ. ದೇಶದ ಕೊರೋನಾ ಹಾಟ್ಸ್ಪಾಟ್ ಜಿಲ್ಲೆಗಳಲ್ಲಿ ಲಾಕ್ಡೌನ್ ಮುಂದುವರಿಕೆ. ಉಳಿದ ಜಿಲ್ಲೆಗಳಲ್ಲಿ ಷರತ್ತುಬದ್ಧ ಲಾಕ್ಡೌನ್ ಜಾರಿ ಮಾಡಬಹುದು. ಸಣ್ಣ ಕೈಗಾರಿಕೆಗಳ ಆರಂಭದ ಮೂಲಕ ಆರ್ಥಿಕ ಚಟುವಟಿಕೆಗೆ ಅವಕಾಶ, ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದ ಉದ್ಯಮಗಳಿಗೆ ಅವಕಾಶ ನೀಡಬಹುದು. ಮತ್ಸ್ಯೋದ್ಯಮಕ್ಕೆ ಲಾಕ್ಡೌನ್ ನಿಯಮ ಅನ್ವಯ ಮಾಡದೇ ಇರಬಹುದು. ಗ್ರಾಮೀಣ ಭಾಗದಲ್ಲಿ ನರೇಗಾ ಯೋಜನೆಯಡಿ ಕಾಮಗಾರಿಗಳಿಗೆ ಅವಕಾಶ, ಮದ್ಯ ಮಾರಾಟಕ್ಕೆ ಷರತ್ತುಬದ್ಧ ಅನುಮತಿ ನೀಡಬಹುದು. ನೋಡಿದ್ರಲ್ಲ, ಪ್ರಧಾನಮಂತ್ರಿ ಕಾರ್ಯಾಲಯ ಹೀಗೆ 16 ಆಯಾಮಗಳಲ್ಲಿ ಯಾವ ಕ್ಷೇತ್ರಕ್ಕೆ ವಿನಾಯಿತಿ ನೀಡಬಹುದು ಎಂದು ಚಿಂತನೆ ನಡೆಸಿದೆ. ಈ ಬಗ್ಗೆ ಪ್ರಧಾನಿ ಮೋದಿ ಇವತ್ತಾದರೂ ದೇಶದ ಜನರನ್ನ ಉದ್ದೇಶಿಸಿ ಮಾತನಾಡ್ತಾರಾ ಇಲ್ವಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.